ರವಿ ಬೆಳಗೆರೆ ಸರ್ ಎಪಿಸೋಡನ್ನು ಹಿಂದಿನ ಸೀಸನಲ್ಲೂ ಕೂಡ ಹಾಕ್ಬೋದು ಅಂತೇಳಿ ಅದನ್ನು ಟೇಪನ್ನು ಇದು ಮಾಡಿದ್ವಿ, ಬಟ್ ಟೆಕ್ನಿಕಲ್ ಕಾರಣಗಳಿಂದ ನಾವು ಅದನ್ನು ರಿಟ್ರೈವ್ ಮಾಡಲಿಕ್ಕೆ ಆಗಲಿಲ್ಲ. ದುರಾದೃಷ್ಟವಶಾತ್ ಈವನ್ ಅವರು ತೀರ್ಕೊಂಡ ಮೇಲೂ ಕೂಡ ಅದನ್ನು ಅಟ್ಲೀಸ್ಟ್ ಸ್ಪೆಷಲ್ ಆಗಿ ಹಾಕ್ಬೋದು ಅಂತೇಳಿ ಕೂಡ ನಾವು ಪ್ರಯತ್ನ ಪಟ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ರಿಟ್ರೈವ್ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಎಸ್ ನಾರಾಯಣ್ ಸರ್ ಎಪಿಸೋಡನ್ನು ಡೆಫಿನೆಟ್ಲಿ ಒಂದು ಪ್ಲಾನಿಂಗ್ ಇದೆ, ಹೋಪ್ಫುಲಿ ಈ ಸೀಸನಲ್ಲಿ ಅದನ್ನು ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸರ್, ಇದೊಂದಷ್ಟು ತಿಂಗಳು ಹಿಂದೆ, ಸರ್ ರಾಘವೇಂದ್ರ ಸರ್, ಇದೊಂದಷ್ಟು ತಿಂಗಳು ಹಿಂದೆ ಎಫ್ ಬಿನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತೀರಾ, ಡಿಜಿಟಲ್ಲಿ ಬರಬೇಕಾ ಅಥವಾ ಟಿ ವಿ ಪರದೆ ಮೇಲೆ ಬರಬೇಕಾ, ನಿಮ್ಮ ಒಪಿನಿಯನ್ ಹೇಳಿ ಅಂತ. ಸೊ ಇವಾಗ ಟಿ ವಿ ಪರದೆ ಮೇಲೆ ಬರ್ತಿದೆ, ಪ್ಲಾನ್ಸ್ ಏನಕ್ಕೆ ಚೇಂಜ್ ಆಯಿತು ಅಂತ, ಆ ಪ್ಲಾನ್ಸ್ ಇತ್ತ ಡಿಜಿಟಲಲ್ಲಿ ತರಬೇಕು ಅಂತ? ಡೆಫಿನೆಟ್ಲಿ. ಸೊ ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಎಲ್ಲವೂ ಅನ್ಕೊಂಡ ಹಾಗೆ ಆಗಿದ್ರೆ ಅಥವಾ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಸೋನಿ ಮತ್ತೆ ಝೀ ಎರಡು ಅತಿ ದೊಡ್ಡ ಎಂಟರ್ಟೈನ್ಮೆಂಟ್ ಕಾರ್ಪೊರೇಟ್ಗಳು ಮರ್ಜರ್ ಆಗ್ತಿದೆ. ಸೊ ನಾವು ಯಾರಿಂದ ಪ್ರೋಸೆಸ್ ಆ್ಯಕ್ಚುಲಿ ಎಲ್ಲವೂ ಅಂದ್ಕೊಂಡು ಹಾಗಾಗಿದ್ದಿದ್ರೆ ಬಹುಶಃ ಸೀಸನ್ ಡಿಜಿಟಲಲ್ಲಿ ಬರ್ಬೋದಿತ್ತು. ಬಟ್ ಐ ಥಿಂಕ್ ಟಿ ವಿಗೆ ಮತ್ತೊಂದು ಸೀಸನಿನ ಅವಶ್ಯಕತೆ ಇತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಟಿ ವಿಯಲ್ಲಿ ಬರ್ತಿದೆ. ಆ್ಯಂಡ್ ಅದಾದಮೇಲೆ ಅಫ್ಕೋರ್ಸ್ ಝೀ ಫೈವ್ ಕೂಡ ಸ್ಟ್ರೀಮಿಂಗ್ ಆಗೇ ಆಗುತ್ತೆ ಎಪಿಸೋಡ್ ಇದನ್ನು. ಸದ್ಯಕ್ಕೆ ಇದು ಟಿ ವಿಯಲ್ಲಿ ಮುಂದುವರಿಯುತ್ತೆ. ಸರ್, ಇನ್ನೊಂದು ವೀಕ್ಷಕರ ಒಪಿನಿಯನ್ಸ್ ಏನಪ್ಪ ಅಂತ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲೂ ಅಥವಾ ಡಿಜಿಟಲ್ ಇವಾಗ ಏನು ಯೂಟ್ಯೂಬ್ ಅಂತ ಹೋದಾಗ ಅಲ್ಲೂ ಕೂಡ ಒಳ್ಳೆ ಒಳ್ಳೆ ಸಾಧಕರು ಹುಟ್ಕೊಂಡಿದ್ದಾರೆ. ಸೊ ವೀಕ್ಷಕರ ಒಪಿನಿಯನ್ ಸೋಷಿಯಲ್ ಮೀಡಿಯಾದಲ್ಲೂ ಇದ್ದಾರೆ, ಅವರನ್ನು ಯಾವಾಗ ಕರೆತರಿಸ್ತೀರಾ ಅಂತ? ಸೊ ಆ ಥರದ್ದು ಏನಾದರೂ ಪ್ಲಾನ್ಸ್ ಇದೆಯಾ ಅಂತ? ಸಿ, ಅಂದರೆ ಒಂದು ಸೆಗ್ಮೆಂಟ್ ಕಥೆ ಬೇರೆ, ಒಂದು ಎಪಿಸೋಡ್ ಆಗಬಹುದು ಬೇರೆ. ಸೊ ಅದರಲ್ಲಿ ಒಂದು ರೂರಲ್ ಆಡಿಯನ್ಸ್ಗಳಿರಬಹುದು, ಒಂದು ಲಾರ್ಜರ್ ಆಡಿಯನ್ಸ್ಗಳಿಗೆ ನಾವು ಇದನ್ನು ಕೇಟರ್ ಮಾಡಬೇಕಾಗಿರೋದ್ರಿಂದ ಅದರಲ್ಲೂ ಕೂಡ ಯಾವುದೋ ಒಂದು ಅದ್ಭುತವಾದ ಕಥೆಗಳಿದ್ರೆ ಡೆಫಿನೆಟ್ಲಿ ಇದು ಮಾಡ್ತೀವಿ. ಬಟ್ ಒಂದೊಂದು ಪಕ್ಕ ಒಂದು ಎಪಿಸೋಡ್ನಲ್ಲಿ ಅಷ್ಟೂ ಜನ ಯುವ ಸಾಧಕರುಗಳನ್ನು ಕರ್ಕೊಂಡ್ಬಂದು ಲಾಸ್ಟ್ ಸೀಸನ್ ಏನು ಕ್ಲೈಮ್ಯಾಕ್ಸ್ ಎಪಿಸೋಡ್ ಮಾಡಿದ್ವಿ, ಆ ಥರದೊಂದು ಎಪಿಸೋಡನ್ನು ಡೆಫಿನೆಟ್ಲಿ ಈ ಸೀಸನಲ್ಲಿ ಮಾಡ್ತೀವಿ ಖಂಡಿತ. ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದರೆ ನಿಮ್ಮ ಕ್ಯಾಂಡಲ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.